ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ರೈತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ರೈತರ ಮೇಲೆ ದಬ್ಬಾಳಕೆಯನ್ನು ಮಾಡಲಾಗ್ತಿದೆ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ ಇದು ಸರಿ ಇಲ್ಲ ಅನ್ನೋದು ಮಂಡ್ಯ ರೈತರ ಒಂದು ಆರೋಪ ಆಗಿರ್ತಕ್ಕಂಥದ್ದು ಯಾಕಂತಂದರೆ ರಾಜ್ಯ ಸರ್ಕಾರ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಜಿಲ್ಲೆಯ ಜನರನ್ನ ಮಾತಾಡಿಸ್ದೆ ನೀರು ಬಿಟ್ಟಿರೋದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜನ ಏನೇ ಆಗಲಿ ಈ ರೀತಿಯ ವರ್ತನೆ ರಾಜ್ಯ ಸರ್ಕಾರದ ವರ್ತನೆ ಸರಿಯಿಲ್ಲ ಅನ್ನೋದು ಮಂಡ್ಯದ ರೈತರ ಒಂದು ಅಭಿಪ್ರಾಯ ಇತ್ತಲ ಕಡೆ ಸಿದ್ದರಾಮಯ್ಯನವರು ಆಲ್ಮಟ್ಟಿ ಜಲ ನಾರಾಯಣಪುರ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರತಕ್ಕಂಥದ್ದು ಜೊತೆಗೆ ನೂರ ಹದಿಮೂರು ತಾಲೂಕುಗಳನ್ನು ಬರಗಾಲ ಎಂದು ಘೋಷಿಸಲಾಗಿದೆ ಇನ್ನೂ ಎಪ್ಪತ್ತ್ಮೂರು ತಾಲೂಕು ಬರಗಾಲ ಎನ್ನಲಾಗಿದೆ ನಾಲ್ಕನೇ ತಾರೀಕಿನಂದು ಒಟ್ಟು ಎಷ್ಟು ತಾಲೂಕು ಬರಪೀಡಿತ ಎಂದು ಘೋಷಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಬಾಗಿನ ಬಿಡ್ತಾ ಇದ್ದಾರೆ ಮಂಡ್ಯದಲ್ಲಿ ಜನ ರಾಜ್ಯ ಸರ್ಕಾರದ ವಿರುದ್ಧ ರೋಚ್ ಗೆದ್ದಿದ್ದಾರೆ ಯಾಕೆಂದ್ರೆ ವೀಕ್ಷಕರೇ ಒಂದ್ ಕಡೆ ಮಂಡ್ಯದಿಂದ ನೀರನ್ನ ಫಸ್ಟ್ ಬಿಡಬೇಕಾದ್ರೆ ಎಸ್ ಎಂ ಕೃಷ್ಣ ಮೂಲ ಮಂಡ್ಯದವರು ಮದ್ದೂರವರು ಸೋಮನಹಳ್ಳಿ ಎರಡು ಸಾವಿರದ ಒಂದು ಎರಡು ಮೂರು ತೀವ್ರ ಬರಗಾಲ ತಮಿಳುನಾಡಿಗೆ ನೀರು ಬಿಟ್ಬಿಟ್ಟಿದ್ರು ಎಸ್ ಎಂ ಕೃಷ್ಣ ಮಂಡ್ಯ ಜನರ ಸಿಟ್ಟಿಗೆ ಆಕ್ರೋಶಕ್ಕೆ ಭಯ ಬಿದ್ದು ಮದ್ದೂರಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡದೆ ಮಣ್ಣೆ ಬೆಂಗಳೂರಿಗೆ ಓಡ್ ಚಾಮರಾಜಪೇಟೆಗೆ ಎಸ್ ಎಂ ಕೃಷ್ಣ ಎರಡು ಸಾವಿರದ ನಾಲ್ಕರಲ್ಲಿ ಸುಲಭದ ಮಾತಲ್ಲ ನಾನು ಕೂಡ ಚೆಕ್ಕವನಿದ್ದಾಗ ನಮ್ಮ ಮಂಡ್ಯ ಮೈಸೂರು ಹೆದ್ದಾರಿಯನ್ನು ಯಾವ ಪ್ರತಿ ಕಿಲೋಮೀಟ್ರಿಗೆ ರಸ್ತೆ ತಡೆಗಳು ಭಾರಿ ಗಲಾಟೆಗಳು ಬಿಡ್ತಿರಲಿಲ್ಲ ಆ ವಾಹನಗಳೇನಾಗೋದು ಈ ಉಮ್ರಹಳ್ಳಿ ಮಾರ್ಗ ಬೆಸುಗ್ಗಳ್ಳಿ ಮಾರ್ಗ ಮದ್ದೂರು ಹಾಯಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ರು ಸಿದ್ದರಾಮಯ್ಯ ಕೂಡ ಫೇಟ್ ಕಾರ ಬರ್ತಿದ್ರಾಗ ನಾನು ಕೂಡ ರಸ್ತೆ ತಡೆ ಭಾಗಿಯಾಗಿದ್ದೆ ಚಿಕ್ಕೌನ್ ಸ್ಕೂಲ್ ಡೇಸಲ್ಲಿ ಸಿದ್ದರಾಮಯ್ಯ ಬಂದು ಆಗ ಸೋತಿರ್ತಾರೆ ಚುನಾವಣೆನಾಗ ಸಿದ್ದರಾಮಯ್ಯನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ನಲ್ಲಿರ್ತಾರೆ ನಾವೆಲ್ಲ ಪ್ರತಿಭಟನೆ ಮಾಡೋರನ್ನ ಸೈಡ್ ಕಳಿಸಿ ಇಲ್ಲ ಕಂಡ್ರಯ್ಯ ನಾನು ಹಿಂಗೆ ಮಾತಾಡ್ತೀನಿ ಅಂತ ಮುಂದೆ ಹೋಗ್ತಾರೆ ಮಂಡ್ಯ ಜನರ ಆಕ್ರೋಶ ಸಿಟ್ಟು ಕೋಪ ಏನು ಅಂತ ಸಿದ್ದರಾಮಯ್ಯನವ್ರು ಗೊತ್ತು ಈಗಾಗಲೇ ಮಂಡ್ಯದವರು ಒಂದು ರೀತಿ ಬೆಂಕಿ ಚೆಂಡಿದ್ದಂಗೆ ಬೆಂಕಿ ಉಂಡೆ ಇದ್ದಂಗೆ ಹೌದು ಕೆಲವ್ರನ್ನ ಎಗ್ರ ಮೇಲೆ ಒತ್ತ ಮೆರೆಸ್ತಾರೆ ಹಂಗೆ ಏತಾಕ್ತಾರೆ ಸೊ ಕಾವೇರಿ ನೀರು ಬಿಟ್ಟಿರೋದಿದೆಯಲ್ಲ ಈ ಬೆಳೆ ನೀರು ಆಗೋಲ್ಲ ಮುಂದಿನ ಬೆಳೆಗೆ ನೀರು ಸಿಗಲ್ಲ ಒಂದು ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ರೈತರು ನೀರು ನಂಬ್ಕೊಂಡಿರತಕ್ಕಂಥವ್ರು ಜೀವನ ಮಾಡೋದು ಭಾಳ ಕಷ್ಟ ಆಗತ್ತೆ ಮುಂದೆ ಬೆಳೆಗಳು ಸಾಯ್ತವೆ ಇದೆಲ್ಲವೂ ಕೂಡ ಇದೆ ಆದರೆ ಮಂಡ್ಯದ ಏಳು ಕ್ಷೇತ್ರದಲ್ಲಿ ಆರು ಕ್ಷೇತ್ರವನ್ನು ಕಾಂಗ್ರೆಸ್ಸಿಗರು ಗೆದ್ದಿದ್ರು ಮೇಲ್ಕೋಟೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪುಟ್ಟಣಯ್ಯ ಚಿಲುರಾಯಸ್ವಾಮಿ ಕೃಷಿ ಮಂತ್ರಿ ಇಷ್ಟೆಲ್ಲ ಇದ್ಯಾಗೂ ಸಹ ಹಿಂದೆ ಮಂಡ್ಯದವರ ಪವರ್ ಏನೋ ಒಂದು ಗೊತ್ತಿದ್ರು ಸಹ ಕಾವೇರಿ ತಮಿಳುನಾಡು ತಮಿಳ್ನಾಡುಗೆರೆಸೋದು ಇದೆಯಲ್ಲ ಎಂಟಿದೆ ಅಂತ ಕರಿಬೋದು ಎಂಟೆದೆ ಬಂಟ ಸಿದ್ದರಾಮಯ್ಯ ಅಂತ ಬಟ್ ಜನ ಮಾತ್ರ ಸಖತ್ತಾಗಿ ಉತ್ತರ ಕೊಡೋಕ್ಕೆ ರೆಡಿ ಆಗ್ತಾರೆ ಯಾಕೆ ನಾನು ಆ ಭಾಗದ ಒಬ್ಬ ವ್ಯಕ್ತಿಯಾಗಿ ಹೇಳ್ತಿರೋದು ಯಾಕಂದರೆ ಅದಾಗಲೇ ಎಸ್ ಎಮ್ ಕೃಷ್ಣ ಅವರೇ ಮಂಡ್ಯ ಜನರ ಕೋಪಕ್ಕೆ ತುತ್ತಾಗೋದು ಬೇಡ ಅಂತ ಮದ್ದೂರು ಖಾಲಿ ಮಾಡಿದರು ಗೊತ್ತಿಲ್ಲ ಯಾವ್ಯಾವ ಹಂತಕ್ಕೆ ತಲುಪುತ್ತೆ ಇದು ಅಂತ ಇನ್ನೊಂದು ಕಡೆ ಬಾಗಿನ ಬಿಡ್ತಾ ಇದ್ದಾರೆ ಬಟ್ ಕಾವೇರಿ ನೀರಾವರಿ ವಿಚಾರದಲ್ಲಿ ಕಾಂಗ್ರೆಸ್ನ ಬದ್ಧತೆ ಮಟ್ಟಿಗೆ ಇಲ್ಲ ಅಂತ ಕಾಣುತ್ತೆ ಹೋದ್ರ ಹೋಗ್ಲಿ ಬಿಡುಗರು ಅನ್ನೋ ಥರ ಇದ್ದಂಗೆ ಕಾಣ್ತಾ ಇದೆ ಬಟ್ ಇದು ಭಾಳ ಒಡತವನ್ನು ತಿಂತಾರೆ ಅಂತ ಅನಿಸುತ್ತೆ ಯಾವುದೇ ಡೌಟ್ ಇಲ್ಲ